ನಾನು ಯಾತ್ರ ಕಡಿಮೆ ಮಾಡಿವ್ನಿ ನಿಮ್ಗೆ, ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಜಾಗ ಕೊಟ್ಟಿಲ್ವಾ, ಹೊಟ್ಟೆ ತುಂಬಾ ಊಟ ಹಾಕಿಲ್ವಾ, ನಿಮ್ ಸಂತೋಷಕ್ಕೆ ನಾನು ಏನಾದ್ರೂ ಅಡ್ಡಿ ಮಾಡಿವ್ನ? ನನ್ನ 20 ವರ್ಷ ಸರ್ವಿಸ್ ನಲ್ಲೇ ಇಂಥ ಕೆಲಸ ನಡೆದಿರ್ಲಿಲ್ಲ. ಪಾಪ ಆ ಮೂಲೆ ಮನೆ ಮಹಾದೇವಿ 3 ತಿಂಗಳಿಂದ ನನಗೆ ಕೂಲಿ ಕೊಟ್ಟಿಲ್ಲ ಅಂದಾಕ್ಷಣ ನೀವು ಅವಳು ಸೀರೆನ ತಿಂದಾಕ್ಬಿಡದಾ? ಅದಕ್ಕೆ ನಾನು ಏನಾದ್ರೂ ಉತ್ತರ ಹೇಳ್ಕೊತೀನಿ, ಆ ಸೀರೆ ಜೊತೆ ಅವಳು ಒಳಗಿರೋ ಲಂಗನೂ ತಿಂದಾಕ್ ಬಿಟ್ಟಿದಿರಲ್ಲ, ನಿಮ್ ನಾಚಿಕೆ ಆಗಲ್ವಾ? ಅವಳು ಏನಾದ್ರೂ ಬಂದು ನನ್ ಸೀರೆ ಒಳಗಿಂದ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಉತ್ತರ ನೀವೇ ಹೇಳ್ಕೊಳ್ಳಿ. ಗುರು ಮೊದ್ಲು ನನಗ ಉತ್ತರ ಹೇಳಿ. ಏನ್ಲ ಅದು? ಬಾ ಗುರು ಇಲ್ಲಿ. ಯಾಕೋ ಗುರುವೇ ನಂಗೊಂದ್ ಸಂದೇಹ. ಏನು ಅದು? ಈ ನೀರ್ ಎಲ್ಲಿಂದ ಬರ್ತದೆ? ಮೋಡದಿಂದ. ಮೋಡದಿಂದ ಎಲ್ಲಿಗ್ ಬರ್ತದೆ? ಬೆಟ್ಟದ ಮೇಲೆ ಬರ್ತದೆ. ಬೆಟ್ಟದಿಂದ ಎಲ್ಲಿಗ್ ಬರ್ತದೆ? ಹಳ್ಳಕ್ ಸೇರ್ಕತ್ತದೆ. ಹಳ್ಳದಿಂದ ಎಲ್ಲಿಗ್ ಹೋಗ್ತದೆ? ನದಿಗೆ ಸೇರ್ಕತ್ತದೆ. ನದಿಯಿಂದ ಎಲ್ಲಿಗ್ ಸೇರ್ತದೆ? ಸಮುದ್ರಕ್ಕೆ. ಸಮುದ್ರಕ್ಕೆ ಅಲ್ವಾ? ತಗೋ ಕುಡಿ. ಸಿಹಿಯಾಗಿದೆ ಅಲ್ವಾ? ಹೌದು. ಈ ನೀರೆ ಸಮುದ್ರಕ್ಕೆ ಸೇರಿದ್ಮೇಲೆ ಮತ್ತೆ ಆ ನೀರ ಉಪ್ಪು ಆಗಿರ್ತದೆ. ಮಗನೇ ಮುಚ್ಕೊಂಡ್ ಬಟ್ಟೆ ಹಾಕೊಂಡ್ ಬಾರ. ಉತ್ತರ ಹೇಳಿ ಗುರು. ತಿರ್ಬೋಕಿ ನನ್ನ ಮಗನೇ, ಈ ನದಿ ನೀರು ಸಮುದ್ರಕ್ಕೆ ಹೋಗುತ್ತಲ್ವಾ? ಹೌದು. ಅಲ್ಲಿ ನಿಮ್ಮಪ್ಪ ಏಡಿಕಾಯಿ ತಿಂತಿರ್ತಾನೆ, ಹೋಗಿ ಕೇಳು, ಉತ್ತರ ಹೇಳ್ತಾನೆ. ಉತ್ತರ ಹೇಳ್ಬಿಟ್ಟು ಗುರು. ಹೇಳಲೇಬೇಕಾ? ಹೌದು. ದಕ್ಷಿಣದ ಕಡೆ ತಿರ್ಕೋ. ಈ ಕಡೆನ? ಆ ಕಡೆನ? ಈ ಕಡೆ. ಓಹೋ. ಉತ್ತರ ರೊದ್ದಿ ನನ್ ಮಗ. ಅಜ್ಞಾನಿ ಈ ಜ್ಞಾನಿನ ಅರ್ಥ ಮಾಡ್ಕೊಳ್ಳಿ.